Hello friends, welcome back to my channel. ಇವತ್ತಿನ ಲಾಗ್ ಏನಿದೆ ಅಂತ ನೀವೇ ಗೆಸ್ ಮಾಡಿ. ಜಾಸ್ತಿ ಹೆಣ್ಮಕ್ಳಿಗೆ ಯೂಸ್ ಆಗುವಂಥದ್ದು, ಹೆಣ್ಮಕ್ಳಿಗೆ ಇಷ್ಟ ಆಗುವಂಥ ಲಾಗ್ ತಂದಿದ್ದೀನಿ ಇವತ್ತು. ಇವತ್ತಿನ ಟ್ರೆಂಡ್ ಇದೆ ಅದು, ಇವಾಗ ಅದು ಜಾಸ್ತಿ ಟ್ರೆಂಡಲ್ಲಿದೆ. ಏನಂತ ಗೆಸ್ ಮಾಡಿ, ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಏನಿದೆ ಅಂತ ಹೇಳಿ. ಇವತ್ತಿನ ಲಾಗ್ ವರ್ಕ್ ಬ್ಲೌಸ್. ಇವಾಗಿನ ಟ್ರೆಂಡ್ ಅಲ್ವಾ, ಇದೆಲ್ಲರೂ ಬ್ಲೌಸಿಗೆ ವರ್ಕ್ ಮಾಡಿಸೋದು, ಸಾರಿ ಮ್ಯಾಚ್ ಮಾಡ್ಕೊಂಡು ವೇರ್ ಮಾಡೋದು ಇವಾಗಿನ ಟ್ರೆಂಡ್ ಇದೆ. ಎಲ್ಲರೂ ಜಾಸ್ತಿ ವರ್ಕ್ ಮಾಡಿಸ್ತಿದ್ದಾರೆ. ಫಂಕ್ಷನ್ ವೇರ್ ಸಾರಿಗೆಲ್ಲ ಈ ಥರ ವರ್ಕಿಂಗ್ ಬ್ಲೌಸ್ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ನನ್ನ ಹತ್ರನೂ ವರ್ಕಿಂಗ್ ಬ್ಲೌಸ್ ಇರಲಿಲ್ಲ, ಅಂದರೆ ನಂಗೆ ಜಾಸ್ತಿ ಲೈಕ್ ಆಗ್ಲಾರ್ದಕ್ಕೆ ನಾನು ಮಾಡಿಸಿದ್ದಿಲ್ಲ. ಇವಾಗ ಯಾಕೋ ಎಲ್ಲರದು ನೋಡಿ ನೋಡಿ ನನಗೂ ಸ್ವಲ್ಪ ವೇರ್ ಮಾಡಬೇಕು ಅಂಥೇಳಿ ಫೀಲ್ ಆಗ್ತಿತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಗ್ರ್ಯಾಂಡು ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಸಿಂಪಲ್ ವರ್ಕ್ ಇರೋದು ಮಾಡಿಸ್ಬೇಕು ಅಂಥೇಳಿ ಅನ್ನಿಸ್ತು. ಅದಕ್ಕಾಗಿ ಸಾರಿ ಏನು ಪರ್ಚೇಸ್ ಮಾಡಲಿಲ್ಲ. ನನ್ನ ಹತ್ರ ಇರುವಂಥ ಸಾರಿಗೇ ಸಿಲ್ಕ್ ಬ್ಲೌಸ್ ಪೀಸ್ ತಂದುಬಿಟ್ಟು ವರ್ಕ್ ಮಾಡಿಸ್ಬೇಕಂತ ಒಂದು ಐಡಿಯಾ ಬಂತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಈ ಥರ ಸಿಲ್ಕ್ ಬಟ್ಟೆಯನ್ನು ಪರ್ಚೇಸ್ ಮಾಡಿದೆ. ಮೂರು ಕಲರ್, ಒಂದು ಗ್ರೀನು, ಒಂದು ಪಿಂಕು, ಇದೊಂದು, ಮೂರು ಕಲರ್ ಪರ್ಚೇಸ್ ಮಾಡಿದ್ದೀನಿ. ಪರ್ಚೇಸ್ ಮಾಡಿ ಈ ಥರ ಸಾರಿಯಲ್ಲಿ ಇರುವಂಥ ಕಾಂಬಿನೇಷನ್ ಥ್ರೆಡ್ಡಿಂದನೇ ನಾನು ವರ್ಕ್ ಮಾಡಿಸಿದ್ದೀನಿ. ಆಮೇಲೆ ಸಿಲ್ಕ್ ಬಟ್ಟೆಯಲ್ಲಿ ವರ್ಕ್ ಜಾಸ್ತಿ ಎದ್ದು ಕಾಣಿಸುತ್ತೆ, ಭಾರಿ ನೀಟಾಗಿ ಭಾರಿ ಚಂದಾಗ ಕಾಣಿಸುತ್ತೆ. ಈಗ ನಾವು ಸಾರಿಯಲ್ಲಿರುವಂಥ ಬ್ಲೌಸ್ ಪೀಸಿಗೆ ಹಾಕಿಸ್ತೀವಲ್ಲ, ಅದು ಅಷ್ಟೊಂದು ಎದ್ದು ಬರೋದಿಲ್ಲ. ಅಂದರೆ ಸಾರಿಯಲ್ಲಿ ಬರುವಂಥ ಬ್ಲೌಸ್ ಪೀಸ್ ಹೆಂಗಿರ್ಬೇಕಂದ್ರೆ ಪ್ಲೇನ್ ಇರಬೇಕು, ಪ್ಲೇನ್ ಇರಬೇಕು, ಶೈನಿಂಗ್ ಲುಕ್ ಇರಬೇಕು, ಸಿಲ್ಕ್ ಬಟ್ಟೆ ಇರಬೇಕು, ಅಂದರೆ ಅದರಲ್ಲಿ ಎದ್ದು ಕಾಣಿಸುತ್ತೆ. ಈ ಸೆಲ್ಫ್ ಡಿಸೈನ್ ಇದ್ದರೆ, ಇಲ್ಲಿ ಬಾರ್ಡ್ರ್ ಇದ್ದರೆ, ಅದರಲ್ಲೆಲ್ಲ ವರ್ಕ್ ಮಾಡಿಸಿರ್ತಾರೆ ನೋಡಿನಿ. ಅವ್ರವ್ರ ಲೈಕ್ ಅದು, ಅವ್ರು ಇಷ್ಟಪಟ್ಟು ಮಾಡಿಸಿರ್ತಾರೆ, ಅದಕ್ಕೆ ನಾನೇನು ಅನ್ನಲ್ಲ. ಬಟ್ ನಾನು ಹಾಕ್ಕೊಂಡಿರೋರ್ದು ನೋಡಿದರೆ ನನಗೇನಿಸ್ತು, ಬಾರ್ಡ್ರಲ್ಲಿ ಏನೋ ಒಂಥರ ಗಜಿಬಿಜಿ, ಅಂದರೆ ಅದು ವರ್ಕ್ ಜಾಸ್ತಿ ಹೈಲೈಟ್ ಆಗಂಗಿಲ್ಲ. ಬಾರ್ಡ್ರದ್ದು ಒಂಥರ ಲುಕ್ ಇರುತ್ತೆ, ಅದೊಂಥರ ಲುಕ್ಕಾಗಿ ಎರಡು ಮಿಕ್ಸ್ ಆಗಿ ಜಾಸ್ತಿ ಹೈಲೈಟ್ ಆಗಂಗಿಲ್ಲ. ವರ್ಕ್ ಮಾಡಿಸಿದ್ದು ಎದ್ದು ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನನಗೇನಿಸ್ತು, ಸಿಲ್ಕ್ ಬಟ್ಟೆ, ಪ್ಲೇನ್ ಬಟ್ಟೆ ತಂದು ಮಾಡಿಸ್ಬೇಕಂಥೇಳಿ ಏನೋ ಮನಸ್ಸಿಗೆ ಒಂಥರ ಅದು ಫೀಲ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಒಂದು ಮೂರು ಕಲರ್ ತಂದಿದ್ದೆ ನಾನು. ನನ್ನ ಹತ್ರ ಇರುವಂಥ ಸಾರಿ ಬಾರ್ಡರ್ ಕಲರ್ ನೋಡಿಕೊಂಡು ಒಂದು ಮೂರು ನಾಲ್ಕು ಸಾರಿಗೆ ಪಿಂಕ್ ಬಾರ್ಡರ್ ಇದೆ, ಒಂದು ಎರಡು ಮೂರು ಸಾರಿಗೆ ಗ್ರೀನ್ ಇದೆ, ಒಂದು ಕೆಲವೊಂದು ಸಾರಿಗೆ ಈ ಥರ ಗೋಲ್ಡನ್ ಕಲರ್ ಬಾರ್ಡರ್ ಇದೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಇವು ಮೂರು ಬ್ಲೌಸ್ ವರ್ಕ್ ಮಾಡಿಸ್ಬಿಟ್ರೆ ಒಂದು ಏಳೆಂಟು ಸಾರಿಗೆ ಮ್ಯಾಚ್ ಆಗುತ್ತೆ. ಆಮೇಲೆ ಸಿಂಪಲ್ ವರ್ಕ್ ಇದ್ದರೆ ಅದನ್ನು ಪದೇ ಪದೇ ಒಂದು ಸ್ವಲ್ಪ ಹಾಕೋಬೋದು, ಯಾವಾಗ ನಮಗೆ ಹಾಕೋಬೇಕನ್ನಿಸುತ್ತಲ್ಲ ಅವಾಗವಾಗ ಹಾಕೋಬೋದು. ಇವಾಗ ಗ್ರ್ಯಾಂಡ್ ವರ್ಕ್ ಮಾಡಿಸಿದ್ವಿ ಅಂದರೆ ಏನು ಮಾಡಬೇಕಾಗುತ್ತೆ, ಗ್ರ್ಯಾಂಡ್ ಫಂಕ್ಷನ್ಗೆ ಗ್ರ್ಯಾಂಡ್ ಸಾರಿ ಮೇಲೆ ಆ ಗ್ರ್ಯಾಂಡ್ ಬ್ಲೌಸ್ ಹಾಕೋಬೇಕು, ಇಲ್ಲಾಂದರೆ ಅಲ್ಲಿವರೆಗೂ ಅದನ್ನ ಎತ್ತಿ ಇಟ್ಬಿಡ್ಬೇಕು. ಅದು ಪದೇ ಪದೇ ನಮಗೆ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಷ್ಟರಲ್ಲೇ ಟ್ರೆಂಡ್ನು ಹೋಗಿಬಿಡ್ಬೋದು. ಅದಕ್ಕೆ ಟ್ರೆಂಡ್ ಇರುವಾಗಲೇ ಸ್ವಲ್ಪ ಜಾಸ್ತಿ ಜಾಸ್ತಿ ವೇರ್ ಮಾಡುವಾಗ ನಾನೇನು ಮಾಡಿದೆ, ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ನನಗೆ ಅದೇ ಥರ ಇಷ್ಟ ಆಯಿತು. ಅದಕ್ಕೋಸ್ಕರ ಈ ಥರ ಸಿಂಪಲ್ ಹಾಕ್ಸಿದ್ದೀನಿ ಇದು ನೋಡಿರಿ. ಈ ಥರ ಮುಂದ್ಗಡೆನೂ ವರ್ಕ್ ಮಾಡಿದ್ದಾರೆ. ಆಮೇಲೆ ಸ್ಲೀವ್ಸ್ ಮೇಲೆ ಒಂದು ಲೀಫ್ ಡಿಸೈನ್ ಹಾಕಿದ್ದಾರೆ. ಇಲ್ಲಿ ಬಾರ್ಡ್ರಿಗೆ ನಾನು ಮಾಡಿಸ್ಲಿಲ್ಲ, ಯಾಕಂದರೆ ಬಾರ್ಡ್ರಿಗೆ ಮಾಡಿಸಿದ್ರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಂದರು. ಅದಕ್ಕೋಸ್ಕರ ನಾನು ಸಿಂಪಲ್ ಇರಲಿ ಅಂಥೇಳಿ ಇದು ಬಾರ್ಡ್ರಿಗೆ ಮಾಡಿಸ್ಲಿಲ್ಲ, ಇನ್ನೊಂದು ಬ್ಲೌಸಿಗೆ ಮಾಡಿಸಿದ್ದೀನಿ. ಇದು ಭಾಳ ಸಿಂಪಲ್ ಇದೆ, ಭಾಳ ಅಂದರೆ ಭಾಳ ಸಿಂಪಲ್ ಇದೆ, ಕಡಿಮೆ ವರ್ಕ್ ಇದೆಯಲ್ಲ. ಇದಕ್ಕೆ ಒಂದು 500 ತೊಗೊಂಡಿದ್ದಾರೆ ನೋಡಿ. ಇದರಲ್ಲಿ ಎರಡು ಲೈನ್ ಬಾಲ್ ಚೈನ್ ಹಾಕಿದ್ದಾರೆ, ಗೋಲ್ಡನ್ ಕಲರ್ ಬಾಲ್ ಚೈನ್ ಎರಡು ಲೈನ್ ಇಲ್ಲಿ ಹಾಕಿದ್ದಾರೆ. ನಿಮಗೆ ಕಾಣಿಸ್ಬೋದು, ಹತ್ತಿರ ಹಿಡಿದ್ರೆ ಕಾಣಿಸುತ್ತೆ, ಇಲ್ಲಿ ಎರಡು ಲೈನ್ ಬಾಲ್ ಚೈನ್ ಹಾಕಿದ್ದಾರೆ. ಉಳಿದಿದ್ದೆಲ್ಲ ಥ್ರೆಡ್ ವರ್ಕ್, ಮಷಿನ್ ವರ್ಕ್ ಇದೆ. ಇದೊಂದು ಈ ಥರ ಮಾಡಿಸಿದ್ದೀನಿ. ಕಾಸ್ಟ್ಲಿ ಆಯಿತೋ ರಿಸನೇಬಲ್ ಆಯಿತೋ ನನಗೆ ಗೊತ್ತಿಲ್ಲ, ನಾನು ಎಲ್ಲೂ ರೇಟ್ ಕೇಳಲಿಕ್ಕೆ ಹೋಗಿಲ್ಲ. ಇವಾಗ ವೇರ್ ಮಾಡಿರ್ತಾರಲ್ಲ ಅವ್ರನ್ನೇ ಕೇಳ್ತೀನಿ ಎಷ್ಟು ತೊಗೊಂಡ್ರು ಅಂತೇಳಿ, ಕೆಲವೊಬ್ರು ಕೇಳ್ತೀನಿ, ಕೆಲವೊಬ್ರನ್ನ ಅಷ್ಟೊಂದು ಜಾಸ್ತಿ ನನಗೆ ಯಾರಿಗೂ ಕೇಳೋಕ್ಕೆ ಇಷ್ಟ ಆಗಲ್ಲ. ಆ ಥರ ಕೇಳಿದ್ದು ಒಂದು ಐಡಿಯಾ ಆಯಿತು, ಒಬ್ಬೊಬ್ಬರು 1500, 2000, 1200 ಈ ಥರ ಎಲ್ಲ ಹೇಳ್ತಿದ್ರು. ನನಗೆ ಸ್ವಲ್ಪ ಇದು ರೀಸನೇಬಲ್ ಅನ್ನಿಸ್ತು. ನಿಮಗೆ ಹೆಂಗೆ ಅನ್ನಿಸ್ತೈತೆ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆವಾಗಲೇ ನನಗೂ ಗೊತ್ತಾಗುತ್ತೆ ಅಂತ ಕಾಸ್ಟ್ಲಿ ಆಯಿತು ರೀಸನೇಬಲ್ ಆಯಿತು ಅಂತೇಳಿ. ಇದು ಒಂದು ಕಲರು, ಇದು ಸಿಂಪಲ್ ಡಿಸೈನು. ಇದು ನೋಡಿ, ಇದು ಪಿಂಕ್ ಕಲರ್ ಕ್ಲಾತ್ ಇದೆ. ಇದು ಸ್ವಲ್ಪ ಆಗಲೇ ತೋರಿಸಿದ್ನಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ವರ್ಕು, ಈ ಥರ ಇದೆ.
ಇದನ್ನು ಕೂಡ ಸಾರಿಯಲ್ಲಿ ಎರಡು ಮೂರು ಸಾರಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿದಾರೆ, ಆ ಸಾರಿಯಲ್ಲಿ ಬರುವಂಥ ಥ್ರೆಡ್ಡನ್ನು ನಾನು ಸೆಲೆಕ್ಟ್ ಮಾಡಿ ಹಾಕ್ಸಿದ್ದೀನಿ. ಇದಕ್ಕೂ ಕೂಡ ಮಿಡಲ್ ಒಂದೇ ಒಂದು ಡಿಸೈನ್ ಹಾಕ್ಸಿದ್ದೀನಿ, ಬಾರ್ಡ್ರ್ ಡಿಸೈನ್ ಇಲ್ಲ. ಫ್ರಂಟ್ನು ಒನ್ ಸೈಡ್ ಡಿಸೈನ್ ಬಂದಿದೆ. ಇದು ಸ್ವಲ್ಪ ಅದಕ್ಕಿನ್ನೇ ಇದು ವರ್ಕ್ ಸ್ವಲ್ಪ ಜಾಸ್ತಿ ಇದೆ ಅಂಥೇಳಿ ಇದಕ್ಕೆ ಜಾಸ್ತಿ ಚಾರ್ಜ್ ಮಾಡಿದ್ರೆ, ₹100 ಜಾಸ್ತಿ ಮಾಡಿದ್ದಾರೆ. ಇದಕ್ಕೆ 600 ಕೊಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಬ್ಲೌಸು, ಇದು ಗ್ರೀನ್, ಡಾರ್ಕ್ ಗ್ರೀನ್ ಇದೆ, ಲೀಫ್ ಕಲರ್ ಗ್ರೀನ್ ಇದೆ ಇದು. ಬಟ್ ಇದೇನೋ ಫೋಟೋಶೂಟಲ್ಲಿ ಸ್ವಲ್ಪ ಲೈಟ್ ಕಲರ್ ಕಾಣಿಸ್ತಿದೆ ನಿಮಗೆ. ಇದೇನಪ್ಪ ಹಳಿ ಥರ ಇದೆಯಲ್ಲ ಬಟ್ಟೆ, ಈ ಥರ ಯಾಕೆ ಮಾಡ್ತಿದ್ದಾರೆ ಅಂತ ಅನ್ನಿಸ್ಬೋದು. ಬಟ್ ಇದು ನನ್ನ ಹತ್ರ ಡಾರ್ಕ್ ಗ್ರೀನ್ ಇದೆ, ಆಮೇಲೆ ಶೈನಿಂಗ್ ಇದೆ, ಸಿಲ್ಕ್ ಬಟ್ಟೆನೇ ಇದನ್ನು. ಆದರೆ ಇದ್ರೊಳಗೆ ಸಿಲ್ಕ್ನೂ ಕಾಣಿಸ್ತಿಲ್ಲ, ಡಾರ್ಕ್ ಗ್ರೀನು ಕಾಣಿಸ್ತಿಲ್ಲ, ಏನೋ ಲೈಟ್ ಕಲರ್ ಹಳೆಯದ್ರ ಥರ ಕಾಣಿಸ್ತಿದೆ ಫೋಟೋಶೂಟಲ್ಲಿ. ಒಂದೊಂದು ಕಲರ್ ಆ ಥರ ಬರ್ತಾವೆ ಶೂಟಲ್ಲಿ, ಏನು ಮಾಡೋಕ್ಕಾಗಲ್ಲ. ಇದು ವರ್ಕ್ ನೋಡಿರಿ, ಇದು ಸ್ವಲ್ಪ ಅವೆರಡರದಕ್ಕಿಂತ ಇದು ಸ್ವಲ್ಪ ಜಾಸ್ತಿ ಇದೆ. ಆಮೇಲೆ ಇದಕ್ಕೆ ಬಾರ್ಡ್ರ್ ಒಂದು ಎಕ್ಸ್ಟ್ರಾ ಹಾಕ್ಸಿದ್ದೆ ನಾನು, ಈ ಬಾರ್ಡ್ರ್ ಹಾಕ್ಸಿದ್ದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರು ಅವರು. ಇದಿಲ್ಲ ಅಂದರೆ 600 ಹೇಳಿದರು. ಇದೊಂದು ನಾನು ಎಕ್ಸ್ಟ್ರಾ ಹೇಳಿದ ಮೇಲೆ 200 ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಂದರು. ಇರಲಿ ಅವೆರಡು ಒಂಥರ ಆಗಲ್ಲ, ಇದೊಂದು ಬಾರ್ಡ್ರ್ ಇರಲಿ, ಮೂರು ಒಂದೇ ಥರ ಆಗಬಾರ್ದು ಅಂತೇಳಿ ಇದಕ್ಕೆ ನಾನು ಬಾರ್ಡ್ರ್ ಇಡಿಸಿದೆ ವಿದೌಟ್ ಸ್ಟಿಚ್. ಇದು ಬರೀ ವರ್ಕ್ ಅಷ್ಟೇ, ವರ್ಕಿಗೆ ಅಷ್ಟೇ ಅಂದರೆ ಅಷ್ಟು ತೊಗೊಂಡ್ರು ಅವರು. ಅಂದರೆ ಬ್ಲೌಸ್ ಎಲ್ಲ ಸ್ಟಿಚ್ ನಾನೇ ಮಾಡ್ತೀನಿ, ನಾನು ಮಾಡ್ತೀನಿ, ಬೇರೆಯವರನ್ನು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಸ್ಟಿಚ್ ನಾನೇ ಮಾಡ್ತೀನಿ, ನನಗೆ ಸ್ಟಿಚ್ ಮಾಡಿಕೊಡೋದು ಬೇಡ, ಬರೀ ವರ್ಕ್ ಚಾರ್ಜ್ ಅಷ್ಟೇ ಹೇಳ್ರಿ ಅಂತಂದೆ. ಅದಕ್ಕೋಸ್ಕರ ಇಷ್ಟು ರೇಟ್ ಹೇಳಿದರು ಅವರು. ಅವ್ರದ್ದೇ ಸ್ಟಿಚಿಂಗ್ ಏನೋ ಆದರೆ ಜಾಸ್ತಿ ಇದೆ ಅಂತೆ, ವಿತ್ ಸ್ಟಿಚಿಂಗ್ ರೇಟ್ ಆ್ಯಡ್ ಮಾಡಿ 1000. ಇವಾಗ ಇದಕ್ಕೆ 800 ಅಂದರೆ ಅವರು 1000 ಏನು 1200 ಎಷ್ಟು ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಸ್ಟಿಚಿಂಗದ್ದು 300-400 ಏನೋ ಅವರು ಇನ್ಕ್ಲೂಡ್ ಮಾಡ್ತಾರಂತ. ಅದಕ್ಕೋಸ್ಕರ ನಾನೇ ಸ್ಟಿಚ್ ಮಾಡೋದ್ರಿಂದ ನಾನು ಸ್ಟಿಚ್ದೇನು ಮಾಡಿಸ್ಲಿಲ್ಲ, ಓನ್ಲಿ ವರ್ಕ್ ಅಷ್ಟೇ. ಇದು ನೋಡಿ ಯಾವ ರೀತಿಯಾಗಿವೆ ಅಂಥೇಳಿ, ನಿಮಗೆ ಲೈಕ್ ಆದವೋ ಇಲ್ಲೋ, ನನ್ನ ಬ್ಲೌಸ್ ವರ್ಕ್ ಇಷ್ಟ ಆಯಿತೋ ಇಲ್ಲೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಇದರದ್ದು ಅಮೌಂಟ್ ಜಾಸ್ತಿ ಆಯಿತೋ ಅಥವಾ ಕಮ್ಮಿ ಆಯಿತೋ ನೀವೇ ತಿಳಿಸ್ರಿ. ನೀವು ವರ್ಕ್ ಮಾಡಿಸಿರ್ತೀರಿ, ನೀವು ಎಷ್ಟೆಷ್ಟು ಅಮೌಂಟ್ ಕೊಟ್ಟು ವರ್ಕ್ ಮಾಡಿಸಿದ್ರಿ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಹಾಕಿ, ನನಗೂ ಗೊತ್ತಾಗುತ್ತೆ ಏನು ರೇಟಲ್ಲಿವೆ ಬ್ಲೌಸ್ ವರ್ಕ್ ಅಂತೇಳಿ ಗೊತ್ತಾಗುತ್ತೆ. ಇದು ನಾನು ಇಲ್ಲಿ ನಮ್ಮೂರಲ್ಲಿ ಮಾಡಿಸಿಲ್ಲ, ಬೇರೆ ಊರಲ್ಲಿ ಮಾಡಿಸಿದ್ದೀನಿ. ನಮ್ಮೂರಲ್ಲಿ ಎಲ್ಲ ಜಾಸ್ತಿ ಇವೆ ಅಂತ ಹೇಳಿದರು, ನಾನೇನು ಹೋಗ್ಬೇಟಾಗಿಲ್ಲ ಕೇಳಿಲ್ಲ. ಜಸ್ಟ್ ಎಲ್ಲರೂ ಯಾರಾದರೂ ವೇರ್ ಮಾಡಿರ್ತಾರಲ್ಲ, ಇವಾಗ ನನ್ನ ಫ್ರೆಂಡ್ಸು ನಮ್ಮ ಪರಿಚಯ ಅವರೆಲ್ಲರೂ ಫಂಕ್ಷನ್ ಬಂದಲ್ಲಿ ಕೇಳ್ತೀನಿ, ಅವರೇನೋ ಜಾಸ್ತಿ ಹೇಳಿದರು. ಆಮೇಲೆ ಅವ್ರ ವರ್ಕ್ ಎಲ್ಲನೂ ಗ್ರ್ಯಾಂಡ್ ಇರ್ತಾವೆ, ಈ ಥರ ಸಿಂಪಲ್ ವರ್ಕ್ ಮಾಡಿಸಿದವ್ರದ್ದು ನಾನು ನೋಡಿದ್ದು ಕಡಿಮೆ. ನನಗೆ ಸಿಂಪಲ್ ಬೇಕಾಗಿದ್ದಿಲ್ಲ, ಸಿಂಪಲ್ ಬೇಕಾಗಿದ್ದು ನಾನು ಇಷ್ಟಪಡ್ತಾರೂ ವರ್ಕ್ ಅದು. ಆಮೇಲೆ ನಂಗೆ ಸ್ವಲ್ಪ ಅಮೌಂಟ್ನೂ ರೀಸನೇಬಲ್ ಅನ್ನಿಸ್ತು, ಅದಕ್ಕೋಸ್ಕರ ಮಾಡೀನಿ. ನಿಮಗೇನಾದರೂ ಕ್ಯೂರಿಯಾಸಿಟಿ ಇದ್ದರೆ ಇದನ್ನು ಎಲ್ಲಿ ಮಾಡಿಸಿದ್ದೀನಿ, ಯಾವ ಊರಲ್ಲಿ ಮಾಡಿಸಿದ್ದೀನಿ, ಯಾರ ಹತ್ರ ಮಾಡಿಸಿದ್ದೀನಿ ಅದನ್ನು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆವಾಗ ನಾನು ಅವ್ರದ್ದೆಲ್ಲ ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಇಷ್ಟೇ ನೋಡಿ ಇವತ್ತಿನ ಲಾಗ್ ಬ್ಲೌಸ್ ವರ್ಕ್, ಇಷ್ಟೇ ಬ್ಲೌಸ್ ಮಾಡಿಸಿದ್ದೀನಿ. ಇನ್ನೂ ಕೆಲವೊಂದು ಮಾಡಿಸ್ಬೇಕಂತಿದ್ದೀನಿ, ನೋಡೋಣ ಇನ್ನೇನಾಗುತ್ತೆ. ನಮ್ಗೆ ಡಿಸೈನ್ಸ್ ಲೈಕ್ ಆಗಿ ರೇಟು ಲೈಕ್ ಆಗಿ ನೋಡೋಣ, ಮಾಡಿಸೋಣ. ಮಾಡಿಸಿದ ಮೇಲೆ ಮತ್ತೆ ಲಾಗ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ ನಿಮಗೆ. ಬಾಯ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನನಗೆ ಒಳ್ಳೆ ಒಳ್ಳೆ ಲಾಗ್ ಕೊಡುವಂಗೆ ನಿಮ್ಮದು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನೋಡಿದರೆ ನನಗೂ ಒಂಥರ ಖುಷಿ ಆಗುತ್ತೆ, ನನ್ನ ಲಾಗನ್ನು ಇಷ್ಟು ಲೈಕ್ ಮಾಡ್ತಾರಲ್ಲ, ಇನ್ನೂ ಇನ್ನೂ ಒಳ್ಳೆ ಲಾಗ್ ಮಾಡಬೇಕಂಥೇಳಿ ನನಗೂ ಒಂಥರ ಫೀಲಾಗಿ ಖುಷಿಯಾಗಿ ಹ್ಯಾಪಿನೆಸ್ ಬಂದರೆ ನಾನು ಇನ್ನೂ ಇನ್ನೂ ಒಳ್ಳೆ ಒಳ್ಳೆ ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಸ್ಟಾರ್ಟಿಂಗೆಲ್ಲ ಲೇಟಾಗಿ ಬರ್ಬೋದು ನನ್ನ ಲಾಗ, ಬರ್ತಾ ಬರ್ತಾ ಡೈಲಿ ಒಂದೊಂದು ಲಾಗ್ ಕೊಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಮೇಲಿರುತ್ತೆ ಅದು, ನೀವು ಯಾವ ರೀತಿ ಆ ಲಾಗನ್ ಲೈಕ್ ಮಾಡ್ತೀರಿ, ಸಪೋರ್ಟ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಅದ್ರ ಮೇಲೆ ನಾನು ಜಾಸ್ತಿ ಜಾಸ್ತಿ ಲಾಗ್ ಕೊಡಬೇಕಂತ ನನಗೂ ಒಂಥರ ಖುಷಿ ಅನ್ನಿಸ್ಬೇಕು, ಕೊಡಬೇಕಂತ ಅನ್ನಿಸ್ಬೇಕು. ಆ ರೀತಿ ನಿಮ್ಮ ಸಪೋರ್ಟ್ ಇರಲಿ,
ಕಮೆಂಟಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಆಲ್ ಅಂತ ಆಪ್ಷನ್ ಬರುತ್ತೆ. ಆಲ್ ಅಂತ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಮಾತ್ರ ನನ್ನ ನೋಟಿಫಿಕೇಶನ್ ನಿಮಗೆ ಬರ್ತಾವೆ. ಓನ್ಲಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರಲ್ಲ. ಅದು ಬೆಲ್ ಐಕನ್ ಕ್ಲಿಕ್ ಮಾಡಿ ಮೇಲೆ ಆಲ್ ಅಂತ ಆಪ್ಷನ್ ಇರುತ್ತಲ್ಲ, ಅದನ್ನು ನೀವು ಕ್ಲಿಕ್ ಮಾಡಿದರೆ ನಾನು ಇದು ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಲಾಗ್ ಸಡನ್ನಾಗೆ ಬಂದುಬಿಡುತ್ತೆ. ಓನ್ಲಿ ಸಬ್ಸ್ಕ್ರೈಬ್ ಮಾಡಿ ಬಿಡಬೇಡ್ರಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆ ಬಾಯ್. ಇಲ್ಲಿಗೆ ನಾನು ಲಾಗ್ ಮುಗಿಸ್ತೀನಿ, ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ.